ಓಂ ಶಾಂತಿ. ಮುರುಳಿ ದಿನಾಂಕ 4/9/2018. ಮಧುರ ಮಕ್ಕಳೇ, ಜ್ಞಾನಕ್ಕೆ ಅಗ್ನಿ ಎಂದು ಕರೆಯುವುದಿಲ್ಲ, ಯೋಗ ಅಗ್ನಿಯಾಗಿದೆ. ಯೋಗದಲ್ಲಿ ಇದ್ದಾಗ ನಿಮ್ಮ ಸರ್ವ ಪಾಪಗಳು ನಾಶ ಆಗಿಬಿಡುತ್ತದೆ. ನೀವು ಸ್ವಚ್ಛ ಮತ್ತು ಸುಂದರ ಆಗಿಬಿಡುತ್ತೀರಾ. ಜ್ಞಾನ ರತ್ನ ಆಗಿದೆ, ಜ್ಞಾನ ಶಿಕ್ಷಣ ಆಗಿದೆ. ನಾವು ಜ್ಞಾನವನ್ನು ಧಾರಣೆ ಮಾಡಿಕೊಂಡಾಗ ದೇವತೆಗಳಾಗುತ್ತೇವೆ. ಆದರೆ ಜ್ಞಾನ ನಮ್ಮ ಪಾಪವನ್ನು ನಾಶ ಮಾಡುವಂತಹ ಅಗ್ನಿ ಅಲ್ಲ. ಜ್ಞಾನಕ್ಕೆ ಅಗ್ನಿ ಎಂದು ಕರೆಯುವುದಿಲ್ಲ, ಆದರೆ ಯೋಗಕ್ಕೆ ಅಗ್ನಿ ಎಂದು ಕರೆಯಲಾಗುತ್ತದೆ. ಜ್ಞಾನದ ಮೂಲಕ ನಾವು ಶ್ರೇಷ್ಠ ಆತ್ಮರು, ದೇವಾತ್ಮರಾಗುತ್ತೇವೆ. ಆದರೆ ಯೋಗದ ಮೂಲಕ ನಾವು ಸರ್ವ ಪಾಪದಿಂದ ಮುಕ್ತ ಆಗುತ್ತೇವೆ. ಏಕೆಂದರೆ ಯೋಗ ಎನ್ನುವ ಅಗ್ನಿಯಲ್ಲಿ ಆತ್ಮದ ಸರ್ವ ಪಾಪ ನಾಶ ಆಗಿಬಿಡುತ್ತದೆ. ನಾವು ಯೋಗವನ್ನು ಮಾಡುವಂತಹ ಸಮಯದಲ್ಲಿ ಸಾಧಾರಣ ಸ್ಥಿತಿಯಲ್ಲಿ ಕುಳಿತು ಯೋಗ ಮಾಡಿದರೆ ಆ ಯೋಗಕ್ಕೆ ಅಗ್ನಿ ಎಂದು ಕರೆಯುವುದಿಲ್ಲ. ನಾವು ಯೋಗ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಯೋಗ ಜ್ವಾಲಾಮುಖಿ ಯೋಗ ಆಗಿರಬೇಕು. ಯೋಗದ ಜ್ವಾಲೆ ನಿರಂತರ ಪ್ರಜ್ವಲಿತ ಆಗಿರಬೇಕು. ಯಾವಾಗ ಸರ್ವಶಕ್ತಿವಂತ ಪರಮಾತ್ಮ ತಂದೆಯ ಜೊತೆ ನಾವು ನಿರಂತರ ಯೋಗವನ್ನು ಜೋಡಿಸುತ್ತೇವೋ, ಆ ಸರ್ವಶಕ್ತಿವಂತನಿಂದ ಪ್ರಾಪ್ತಿಯಾಗುವಂತಹ ಅಪಾರ ಶಕ್ತಿಯ ಕಿರಣಗಳ ಮೂಲಕ ಅಲ್ಲಿ ಯೋಗದ ಜ್ವಾಲೆ ಪ್ರಜ್ವಲಿತ ಆಗುತ್ತದೆ. ಯಾವಾಗ ಆ ಯೋಗದ ಜ್ವಾಲೆಯಲ್ಲಿ ಆತ್ಮನಾದ ನಾನು ಸ್ವಯಂ ಸ್ಥಿತ ಆಗುತ್ತೇನೋ, ಆಗ ಆತ್ಮನಾದ ನನ್ನ ಸರ್ವ ಪಾಪಗಳಿಂದ ನಾನು ಮುಕ್ತನಾಗಿ ಬಿಡುತ್ತೇನೆ ಮತ್ತು ನಾನು ಪಾವನ ಆತ್ಮನಾಗುತ್ತೇನೆ, ಸ್ವಚ್ಛ ಆತ್ಮ, ಸುಂದರ ಆತ್ಮನಾಗುತ್ತೇನೆ. ಹೇಗೆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಚಿನ್ನದಲ್ಲಿರುವ ಕಲ್ಮಶ ದೂರಾಗಿ ಅದು ಸತ್ಯ ಚಿನ್ನ ಆಗುತ್ತದೆಯೋ, ಅದೇ ರೀತಿ ಯೋಗದ ಅಗ್ನಿಯ ಮೂಲಕ ಆತ್ಮರಾದ ನಾವು ಶುದ್ಧ ಆಗುತ್ತೇವೆ, ಸ್ವಚ್ಛ ಆಗುತ್ತೇವೆ, ಪವಿತ್ರ ಆಗುತ್ತೇವೆ. ಯಾವಾಗ ಶುದ್ಧ ಮತ್ತು ಸ್ವಚ್ಛ ಆಗುತ್ತೇವೆ, ಪಾವನ ಆಗುತ್ತೇವೆ, ಆಗ ನಾವು ದೇವತೆಗಳಾಗುತ್ತೇವೆ. ಆತ್ಮ ಯೋಗದ ಅಗ್ನಿಯ ಮೂಲಕ ಸುಂದರ ಆಗಿಬಿಡುತ್ತದೆ. ಪ್ರಶ್ನೆ, ಯಾವ ಮಕ್ಕಳ ಬುದ್ಧಿ ಅನ್ನುವಂತಹ ಬತ್ತಳಿಕೆಯಲ್ಲಿ ಜ್ಞಾನ ಬಾಣಗಳು ಸದಾ ತುಂಬಿರುತ್ತದೆ? ನಮ್ಮ ಬುದ್ಧಿ ಅನ್ನುವ ಬತ್ತಳಿಕೆಯಲ್ಲಿ ಜ್ಞಾನದ ಬಾಣಗಳು ಸದಾ ಇರಲು ಯಾವಾಗ ಸಾಧ್ಯ? ಉತ್ತರ, ಯಾರು ಪ್ರತಿದಿನ ಶಿಕ್ಷಣವನ್ನು ಚೆನ್ನಾಗಿ ಓದುತ್ತಾರೆ ಮತ್ತು ಅನ್ಯರಿಗೂ ಶಿಕ್ಷಣವನ್ನು ಓದಿಸುತ್ತಾರೆ, ಅವರ ಬುದ್ಧಿ ಅನ್ನುವ ಬತ್ತಳಿಕೆಯಲ್ಲಿ ಜ್ಞಾನ ಬಾಣಗಳು ಸದಾ ತುಂಬಿರುತ್ತದೆ. ನಮ್ಮ ಬುದ್ಧಿ ಅನ್ನುವ ಬತ್ತಳಿಕೆಯಲ್ಲಿ ಜ್ಞಾನದ ಬಾಣಗಳು ಸದಾ ತುಂಬಿರಬೇಕು ಅಂದರೆ ನಾವು ಪ್ರತಿದಿನ ಪರಮಾತ್ಮ ತಂದೆ ಓದಿಸುವಂತಹ ಶಿಕ್ಷಣವನ್ನು ಸ್ವಯಂ ಓದಬೇಕು ಮತ್ತು ಅನ್ಯರಿಗೂ ಕೂಡ ಓದಿಸಬೇಕು. ನಮ್ಮ ಬುದ್ಧಿ ಅನ್ನುವಂತಹ ಬತ್ತಳಿಕೆಯಲ್ಲಿ ಜ್ಞಾನ ಬಾಣ ಇದ್ದರೆ ನಾವು ಸಮಯಕ್ಕೆ ಸರಿಯಾಗಿ ಜ್ಞಾನದ ಬಾಣದ ಪ್ರಯೋಗವನ್ನು ಮಾಡುತ್ತಾ ನಮ್ಮ ಕರ್ಮವನ್ನು ಶ್ರೇಷ್ಠ ಕರ್ಮವನ್ನಾಗಿ ಮಾಡಿಕೊಳ್ಳಬಹುದು. ವರ್ತಮಾನ ಜಗತ್ತಿನಲ್ಲಿ ಎಲ್ಲ ಆತ್ಮರಿಗೂ ಬುದ್ಧಿ ಇದ್ದರೂ ಕೂಡ ಯಥಾರ್ಥವಾದ ನಿರ್ಣಯ ಶಕ್ತಿ ಇಲ್ಲ. ನಿರ್ಣಯ ಶಕ್ತಿಯ ಕೊರತೆಯ ಕಾರಣ ಇಂದು ವ್ಯಕ್ತಿ ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ. ಕಾರ್ಯ ಮಾಡಿದ ನಂತರ ಬಾರಿ ಬಾರಿಗೂ ಒಂದೊಂದು ಕಾರ್ಯ ಮಾಡಿದಾಗ ಪಶ್ಚಾತ್ತಾಪ ಪಡುತ್ತಾನೆ, ನನ್ನಿಂದ ಇಂತಹ ತಪ್ಪು ಕೆಲಸ ಹೇಗೆ ಆಯಿತು, ನಾನೇಕೆ ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳಲಿಲ್ಲ, ನನಗೆ ಇಷ್ಟೊಂದು ನಷ್ಟ ಆಯಿತು. ಅಂದರೆ ಕರ್ಮವನ್ನು ಮಾಡಿದ ನಂತರ ನಷ್ಟ ಆದಾಗ, ಅಸಫಲತೆ ಸಿಕ್ಕಾಗ ಜನ ಬಹಳಷ್ಟು ಚಿಂತೆಯನ್ನು ಮಾಡುತ್ತಾರೆ. ಆದರೆ ಅಸಫಲರಾದ ನಂತರ ನಾವು ಚಿಂತನೆ ಮಾಡಿದರೆ ಏನೂ ಲಾಭ ಇಲ್ಲ. ಅದಕ್ಕೋಸ್ಕರ ಬುದ್ಧಿಯಲ್ಲಿ ಸದಾ ಜ್ಞಾನರತ್ನಗಳು ತುಂಬಿರಬೇಕು. ನಮ್ಮ ಬುದ್ಧಿ ಅನ್ನೋ ಬತ್ತಳಿಕೆಯಲ್ಲಿ ಜ್ಞಾನರತ್ನಗಳು ತುಂಬಿದ್ದಾಗ ನಾವು ಪ್ರತಿಯೊಂದು ಕಾರ್ಯ ಮಾಡಿದಾಗ ಜ್ಞಾನದ ಮೂಲಕ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ. ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಂಡು ನಿರ್ಣಯ ತೆಗೆದುಕೊಂಡಾಗ ನಮ್ಮ ನಿರ್ಣಯ ಸರಿಯಾದ ನಿರ್ಣಯ ಆಗಿರುತ್ತದೆ. ನಂತರ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಅಸಫಲತೆ ಸಿಗಲು ಸಾಧ್ಯ ಇಲ್ಲ. ಜ್ಞಾನರತ್ನಗಳನ್ನು ಧಾರಣೆ ಮಾಡಿಕೊಂಡಾಗ ನಮ್ಮ ವ್ಯವಹಾರ, ಕರ್ಮ ಎಲ್ಲವೂ ಶ್ರೇಷ್ಠವಾಗಿರುತ್ತದೆ. ಅದಕ್ಕೋಸ್ಕರ ಬುದ್ಧಿಯಲ್ಲಿ ಜ್ಞಾನರತ್ನಗಳು ಸದಾ ತುಂಬಿರಬೇಕು.
ಅವರೇ ತಂದೆ ತಾಯಿಯ ಸಮಾನ. ಮುಳ್ಳನ್ನು ಮೊಗ್ಗನ್ನಾಗಿ ಮಾಡುತ್ತಾರೆ ಮತ್ತು ಮೊಗ್ಗನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತಾರೆ. ಯಾರ ಬುದ್ಧಿ ಅನ್ನೋ ಬತ್ತಳಿಕೆಯಲ್ಲಿ ಸದಾ ಜ್ಞಾನರತ್ನಗಳು ತುಂಬಿರುತ್ತದೆಯೋ ಆ ಆತ್ಮರು ಅನೇಕ ಆತ್ಮರನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ. ಮುಳ್ಳನ್ನು ನಾವು ತಕ್ಷಣ ಹೂವನ್ನಾಗಿ ಮಾಡಲು ಸಾಧ್ಯ ಆಗುವುದಿಲ್ಲ. ಮುಳ್ಳಿನ ಸಮಾನ ಇರುವಂತಹ ಆತ್ಮರಿಗೆ, ಅನೇಕರಿಗೆ ದುಃಖವನ್ನು ನೀಡುವಂತಹ ಆತ್ಮರಿಗೆ ಯಾವಾಗ ನಾವು ಜ್ಞಾನವನ್ನು ನೀಡುತ್ತೇವೋ, ಆ ಜ್ಞಾನವನ್ನು ಯಾರು ಧಾರಣೆ ಮಾಡಿಕೊಳ್ಳುತ್ತಾರೋ, ಜ್ಞಾನವನ್ನು ಧಾರಣೆ ಮಾಡಿಕೊಂಡ ನಂತರ ಅವರು ಮುಳ್ಳಿನಿಂದ ಮೊಗ್ಗಿನ ಸಮಾನ ಆಗುತ್ತಾರೆ. ನಂತರ ಮತ್ತೆ ಜ್ಞಾನ ಯೋಗದ ಮೂಲಕ ಮೊಗ್ಗಿನಿಂದ ಹೂವಿನ ಸಮಾನ ಆಗುತ್ತಾರೆ. ಅಂದರೆ ಅನ್ಯರನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕು ಅಂದರೆ ನಮ್ಮ ಬುದ್ಧಿಯಲ್ಲಿ ಜ್ಞಾನರತ್ನಗಳು ಸದಾ ತುಂಬಿರಬೇಕು. ಯಾರು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಾರೆ ಮತ್ತು ಅನ್ಯರಿಗೂ ಚೆನ್ನಾಗಿ ಶಿಕ್ಷಣವನ್ನು ಓದಿಸುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ನಮ್ಮ ಜೀವನದಲ್ಲಿ ನಾವು ಶ್ರೇಷ್ಠ ಪದವಿ, ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲು ನಾವು ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು, ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಕೂಡ ಚೆನ್ನಾಗಿ ಶಿಕ್ಷಣವನ್ನು ಓದಿಸಿ ಅನ್ಯರಿಗೂ ಕೂಡ ಜ್ಞಾನವನ್ನು ಧಾರಣೆ ಮಾಡಿಸಬೇಕಾಗಿದೆ. ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಾರೆ, ಶಿಕ್ಷಣವನ್ನು ಓದಿ ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ಮಾಡಿಕೊಳ್ಳಬೇಕು. ನಮ್ಮ ಮೇಲೆ ನಾವೇ ಕೃಪೆ ತೋರಿಸಿಕೊಳ್ಳಬೇಕು. ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಪ್ರತಿದಿನ ಓದಬೇಕು. ಈ ಜ್ಞಾನ ಮಾರ್ಗದಲ್ಲಿ ಅನ್ಯರು ನಮ್ಮ ಮೇಲೆ ಕರುಣೆ ತೋರಿಸಲು ಸಾಧ್ಯ ಇಲ್ಲ. ನಮ್ಮ ಕಲ್ಯಾಣ ಮಾಡಿಕೊಳ್ಳಲು ನಮ್ಮ ಮೇಲೆ ನಾವೇ ಕರುಣೆ ತೋರಿಸಿಕೊಳ್ಳಬೇಕು. ಕರುಣೆಯನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಚೆನ್ನಾಗಿ ಓದಬೇಕು. ತಂದೆಯಿಂದ ಎಂದೂ ಕೃಪೆಯನ್ನು ಬೇಡಬಾರದು. ಪರಮಾತ್ಮ ತಂದೆ ನನ್ನ ಮೇಲೆ ಕೃಪೆ ತೋರಿಸಿ ಎಂದು ಪರಮಾತ್ಮನನ್ನು ನಾವು ಕೃಪೆಗೋಸ್ಕರ ಬೇಡಬಾರದು. ಶ್ರೀ ಶ್ರೀ ತಂದೆಯ ಶ್ರೀಮತದಂತೆ ಸದಾ ನಡೆಯುತ್ತಿರಬೇಕು. ಪರಮಾತ್ಮ ತಂದೆ ಸ್ವಯಂ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಆ ಶ್ರೇಷ್ಠ ತಂದೆಯ ಶ್ರೀಮತದಂತೆ ನಾವು ಸದಾ ಕಾಲಕ್ಕೂ ನಡೆದಾಗ ನಮ್ಮ ಮೇಲೆ ನಾವೇ ಕೃಪೆಯನ್ನು ತೋರಿಸಿಕೊಳ್ಳುತ್ತೇವೆ ಮತ್ತು ನಾವು ಸ್ವಯಂ ಶ್ರೇಷ್ಠರಾಗುತ್ತೇವೆ. ಅದಕ್ಕೋಸ್ಕರ ಮನ್ಮತದಂತೆ ನಡೆಯದೆ ಪರಮಾತ್ಮನ ಶ್ರೇಷ್ಠ ಮತದಂತೆ ನಡೆಯಬೇಕು. ಸೆಕೆಂಡ್ ಪಾಯಿಂಟ್, ಸ್ವದರ್ಶನ ಚಕ್ರಧಾರಿ ಆಗಿ ಮಾಯಾ ಜೀತರು ಜಗಜ್ಜೀತರೂ ಆಗಬೇಕು. ಈಗ ನಾವು ಇಡೀ ಜಗತ್ತಿನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಜಗತ್ತಿನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮೊದಲು ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ನಾವು ಯಾವಾಗ ಪರದರ್ಶನ ಚಕ್ರವನ್ನು ತಿರುಗಿಸುತ್ತಿರುತ್ತೇವೆ, ಅನ್ಯರ ಬಗ್ಗೆ ನಿರಂತರ ಚಿಂತನೆ ಮಾಡುತ್ತಿರುತ್ತೇವೆ, ಆಗ ನಾವು ಮಾಯೆಗೆ ಸೋತು ಬಿಡುತ್ತೇವೆ. ಅದಕ್ಕೋಸ್ಕರ ಪರದರ್ಶನವನ್ನು ಬಿಟ್ಟು ಸದಾ ಸ್ವದರ್ಶನವನ್ನು ತಿರುಗಿಸುತ್ತಿದ್ದರೆ, ಸ್ವಯಂನ ದರ್ಶನವನ್ನು ಆತ್ಮನಾದ ನಾನು ಮಾಡಿಕೊಳ್ಳುತ್ತಿದ್ದರೆ ನಾನು ಮಾಯಾಜೀತ್ ಮತ್ತು ಜಗಜ್ಜೀತ್ ಆಗಲು ಸಾಧ್ಯ ಆಗುತ್ತದೆ. ಮಾಯೆಯನ್ನು ನೋಡಿ ಎಂದೂ ಭಯಪಡಬಾರದು, ಹೆದರಬಾರದು. ಕೆಲವೊಮ್ಮೆ ಯಾವುದಾದರೂ ಪರಿಸ್ಥಿತಿಯ ರೂಪದಲ್ಲಿ, ಯಾವುದಾದರೂ ವ್ಯಕ್ತಿಯ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ ಮಾಯೆ ನಮ್ಮ ಸಮ್ಮುಖದಲ್ಲಿ ಬಂದಾಗ ನಾವು ಮಾಯೆಯನ್ನು ನೋಡಿ ಹೆದರಿ ಬಿಡುತ್ತೇವೆ, ಭಯಪಡುತ್ತೇವೆ. ಆದರೆ ಮಾಯೆಗಿಂತ ನಾವು ಶಕ್ತಿಶಾಲಿ ಆಗಿದ್ದೇವೆ. ನಾವು ಮಾಯಾಜಿ ಜಗಜ್ಜೀತ್ ಆತ್ಮರಾಗಿದ್ದೇವೆ. ಸರ್ವಶಕ್ತಿವಂತ ತಂದೆ ನನ್ನ ಜೊತೆಗಿದ್ದಾರೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಮಾಯೆಯ ಯಾವ ಪರಿಸ್ಥಿತಿಯನ್ನು ನೋಡಿಯೂ ನಾವು ಹೆದರಬಾರದು. ಅಶರೀರಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಾನು ಆತ್ಮ, ಅಶರೀರಿ ಆಗಿದ್ದೇನೆ, ಈ ಶರೀರದಿಂದ ಭಿನ್ನನಾಗಿದ್ದೇನೆ. ನಾನು ಬರುವಾಗಲೂ ಈ ಶರೀರದಿಂದ ಭಿನ್ನನಾಗಿದ್ದೆ, ಈಗ ಹೋಗುವಾಗಲೂ ಕೂಡ ಈ ಶರೀರದಿಂದ ಭಿನ್ನನಾಗಿ ಹೋಗಬೇಕಾಗಿದೆ ಅನ್ನುವ ಸ್ಮೃತಿಯಲ್ಲಿ ಇದ್ದು ಮಾಯಾಜೀತರಾಗಬೇಕು. ಇಂದಿನ ವರದಾನ ಆಗಿದೆ, ತೀರ್ಥ ಸ್ಥಾನದ ಸ್ಮೃತಿಯ ಮೂಲಕ ಸರ್ವ ಪಾಪಗಳಿಂದ ಮುಕ್ತರಾಗಿ ಇರುವಂತಹ ಪುಣ್ಯಾತ್ಮರಾಗಬೇಕು. ಸರ್ವಶ್ರೇಷ್ಠ ತೀರ್ಥ ಸ್ಥಾನದ ಸ್ಮೃತಿ ಸದಾ ಇದ್ದಾಗ ನಾವು ಪುಣ್ಯಾತ್ಮರಾಗಬಹುದು. ಮಧುಬನ ಮಹಾನ್ ತೀರ್ಥ ಸ್ಥಾನ ಆಗಿದೆ. ಇಡೀ ಜಗತ್ತಿನಲ್ಲಿ ಮಧುಬನದಷ್ಟು ಶ್ರೇಷ್ಠ ತೀರ್ಥ ಸ್ಥಾನ ಬೇರೆ ಯಾವುದೂ ಇಲ್ಲ. ಭಕ್ತಿ ಮಾರ್ಗದಲ್ಲೂ ಕೂಡ
ಭಕ್ತರು ಒಂದು ಮಾನ್ಯತೆಯನ್ನು ಇಟ್ಟುಕೊಂಡಿದ್ದಾರೆ. ಭಕ್ತರು ಇದನ್ನು ಸ್ವೀಕಾರ ಮಾಡುತ್ತಾರೆ. ನಾವು ತೀರ್ಥಯಾತ್ರೆಗೆ ಹೋದರೆ ನಮ್ಮ ಪಾಪಗಳು ನಾಶ ಆಗುತ್ತದೆ ಎಂದು ತಿಳಿದುಕೊಂಡು ಅವರು ಅನೇಕ ತೀರ್ಥಯಾತ್ರೆಗೆ ಹೋಗುತ್ತಿರುತ್ತಾರೆ. ಆದರೆ ನೀವೀಗ ತೀರ್ಥಯಾತ್ರೆಯ ಪ್ರಾಕ್ಟಿಕಲ್ನ ಅನುಭವವನ್ನು ಮಾಡುತ್ತಿದ್ದೀರಾ. ಮಹಾನ್ ತೀರ್ಥಸ್ಥಾನಕ್ಕೆ ಬರುವುದರಿಂದ ನೀವು ಪುಣ್ಯಾತ್ಮರಾಗಿ ಬಿಡುತ್ತೀರಾ. ಭಕ್ತಿಯಲ್ಲಿ ತೀರ್ಥಯಾತ್ರೆಗೆ ಹೋದರೆ ಪಾಪ ನಾಶ ಆಗುತ್ತದೆ ಎಂದು ತಿಳಿದುಕೊಂಡು ಅವರು ತೀರ್ಥಯಾತ್ರೆಗೆ ಹೋಗುತ್ತಾರೆ, ಆದರೆ ಅವರ ಪಾಪ ನಾಶ ಆಗುವುದಿಲ್ಲ. ನಾವೀಗ ಮಹಾನ್ ತೀರ್ಥಸ್ಥಾನ ಆದಂತಹ ಮಧುಬನಕ್ಕೆ ಬರುತ್ತೇವೆ. ಈ ಮಹಾನ್ ತೀರ್ಥಸ್ಥಾನ ಆದ ಮಧುಬನಕ್ಕೆ ಬಂದ ತಕ್ಷಣ ನಾವು ಆತ್ಮರು ಪುಣ್ಯಾತ್ಮರಾಗಿ ಬಿಡುತ್ತೇವೆ. ಈ ಮಧುಬನ ಅನ್ನುವಂತಹ ಶ್ರೇಷ್ಠ ತೀರ್ಥಸ್ಥಾನದ ಸ್ಮೃತಿ ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ಪಾರು ಮಾಡಿಬಿಡುತ್ತದೆ. ನಮ್ಮ ಜೀವನದಲ್ಲಿ ಒಂದು ವೇಳೆ ವಿಘ್ನಗಳಿದೆ, ಸಮಸ್ಯೆ ಇದೆ, ಪರಿಸ್ಥಿತಿ ಇದೆ ಅಂದರೆ ಕೇವಲ ಮಧುಬನ ಅನ್ನುವಂತಹ ತೀರ್ಥಸ್ಥಾನವನ್ನು ನೆನಪು ಮಾಡಿಕೊಳ್ಳುವುದರಿಂದ ನಾವು ಅನೇಕ ಸಮಸ್ಯೆಗಳನ್ನು ಪಾರು ಮಾಡಿಬಿಡಬಹುದು. ಮಧುಬನ ಅನ್ನುವ ತೀರ್ಥಸ್ಥಾನದ ಸ್ಮೃತಿ ಒಂದು ತಾಯತದ ಕೆಲಸ ಮಾಡುತ್ತದೆ, ಒಂದು ಯಂತ್ರದ ಕೆಲಸ ಮಾಡುತ್ತದೆ, ಮಂತ್ರದ ಕೆಲಸ ಮಾಡುತ್ತದೆ. ಏನಾದರೂ ಮಾತಿರಬಹುದು, ಮಧುಬನದ ವಾತಾವರಣವನ್ನು ನೆನಪು ಮಾಡಿಕೊಂಡರೆ ಸುಖ ಶಾಂತಿಯ ಉಯ್ಯಾಲೆಯಲ್ಲಿ ನಾವು ಕುಳಿತು ಆಟ ಆಡಲು ಪ್ರಾರಂಭ ಮಾಡಿಬಿಡುತ್ತೇವೆ. ಎಂತಹ ಪರಿಸ್ಥಿತಿ, ಎಂತಹ ಮಾತು ಜೀವನದಲ್ಲಿ ಇದ್ದರೂ ಕೂಡ ನಾವು ಮಧುಬನ ಅನ್ನುವ ತೀರ್ಥಸ್ಥಾನವನ್ನು ನೆನಪು ಮಾಡಿಕೊಳ್ಳಬೇಕು. ಕೇವಲ ಮಧುಬನದ ನೆನಪನ್ನು ಮಾಡಿಕೊಂಡರೆ, ಮಧುಬನದ ವಾತಾವರಣವನ್ನು ನೆನಪು ಮಾಡಿಕೊಂಡರೆ ನಾವು ಅನೇಕ ಮಾತುಗಳಿಂದ ಮುಕ್ತ ಆಗಿಬಿಡುತ್ತೇವೆ, ಅನೇಕ ಸಮಸ್ಯೆಗಳಿಂದ ಮುಕ್ತ ಆಗುತ್ತೇವೆ. ಮತ್ತು ಮಧುಬನದ ನೆನಪಿನಿಂದ ಸುಖಶಾಂತಿಯ ಉಯ್ಯಾಲೆಯಲ್ಲಿ ಕುಳಿತು ಆಟ ಆಡಲು ಸಾಧ್ಯ ಆಗುತ್ತದೆ. ಮಧುಬನ ಅನ್ನುವಂಥದ್ದು ಒಂದು ಯಂತ್ರ, ಮಂತ್ರದ ಕೆಲಸವನ್ನು ಮಾಡುತ್ತದೆ. ಮಧುಬನದ ಸ್ಮೃತಿ ನಮ್ಮ ಜೀವನದ ಸರ್ವ ಸಮಸ್ಯೆಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತದೆ. ಈ ಭೂಮಿಗೆ ಬರುವುದು ಕೂಡ ಬಹಳ ದೊಡ್ಡ ಭಾಗ್ಯ ಆಗಿದೆ. ಮಧುಬನದ ಭೂಮಿ ಮಹಾನ್ ತೀರ್ಥಕ್ಷೇತ್ರ ಆಗಿರುವ ಕಾರಣ, ಮಹಾನ್ ತೀರ್ಥಯಾತ್ರೆಯ ಸ್ಥಾನ ಆಗಿರುವ ಕಾರಣ ಮಧುಬನಕ್ಕೆ ಕಾಲಿಟ್ಟ ತಕ್ಷಣ ನಾವು ಪುಣ್ಯಾತ್ಮರಾಗುತ್ತೇವೆ, ಅನೇಕ ಪ್ರಕಾರದ ಪಾಪಕರ್ಮದಿಂದ ಮುಕ್ತರಾಗುತ್ತೇವೆ, ಸುಖ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ, ಸರ್ವ ಸಮಸ್ಯೆಗಳಿಂದ ಮುಕ್ತ ಆಗುತ್ತೇವೆ. ಅದಕ್ಕೋಸ್ಕರ ಭಾಗ್ಯ ವಿಧಾತನೇ ಈ ಸೃಷ್ಟಿಗೆ ಅವತರಣೆ ಮಾಡುವಂತಹ ಸ್ಥಾನ ಆದಂತಹ ಮಧುಬನದಲ್ಲಿ ಕಾಲಿಡುವುದು ಕೂಡ ಮಹಾನ್ ಭಾಗ್ಯ ಆಗಿದೆ. ಏಕೆಂದರೆ ಮಧುಬನದಲ್ಲಿ ಜಗತ್ತಿನ ವಾತಾವರಣ ಇಲ್ಲ, ಅಲ್ಲಿ ಸರ್ವ ಯೋಗಿ ಆತ್ಮರೇ ಇರುವ ಕಾರಣ ಸ್ವಯಂ ಪರಮಾತ್ಮ ತಂದೆ ಮಧುಬನದ ಭೂಮಿಯಲ್ಲಿ ತಾವೇ ಸ್ವತಃ ಬರುವ ಕಾರಣ, ಮಧುಬನದಲ್ಲಿ ಪರಮಾತ್ಮನ ಶಕ್ತಿಯೇ ಕಾರ್ಯ ಮಾಡುತ್ತಿರುವ ಕಾರಣ ಆ ಭೂಮಿಗೆ ಕಾಲಿಟ್ಟ ತಕ್ಷಣ ನಮ್ಮ ದುರಾದೃಷ್ಟ ಸಮಾಪ್ತಿಯಾಗುತ್ತದೆ, ನಾವು ಕೂಡ ಭಾಗ್ಯಶಾಲಿ ಆತ್ಮರಾಗಿ ಬಿಡುತ್ತೇವೆ. ಅದಕ್ಕೋಸ್ಕರ ಜಗತ್ತಿನ ಎಲ್ಲ ಆತ್ಮರೂ ಮಧುಬನಕ್ಕೆ ಬರಲು ಸಾಧ್ಯ ಆಗುವುದಿಲ್ಲ. ಯಾರು ಮಧುಬನದ ಭೂಮಿಯಲ್ಲಿ ಕಾಲಿಡುತ್ತಾರೋ ಅವರೇ ಬಹಳ ದೊಡ್ಡ ಭಾಗ್ಯಶಾಲಿಗಳಾಗಿದ್ದಾರೆ. ಏಕೆಂದರೆ ಮಧುಬನ ಭಾಗ್ಯವನ್ನು ರೂಪಿಸುವಂತಹ ಸ್ಥಾನ, ಪಾಪವನ್ನು ನಾಶ ಮಾಡುವಂತಹ ಸ್ಥಾನ. ಮತ್ತು ಮಧುಬನದಲ್ಲಿರುವಂತಹ ತಂದೆಯಾದಂತಹ ಶಿವಪರಮಾತ್ಮ ಸ್ವಯಂ ಭಾಗ್ಯ ವಿಧಾತ. ಭಾಗ್ಯ ವಿಧಾತ ತಂದೆಯ ಸಮ್ಮುಖಕ್ಕೆ ಹೋಗುವುದು ಅಂದರೆ ನಾವು ಸ್ವಯಂ ಸರ್ವ ಪ್ರಕಾರದ ದುಃಖ ಅಶಾಂತಿಯಿಂದ ಮುಕ್ತಾಗಿ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುವುದಾಗಿದೆ. ಇಂದಿನ ಶ್ಲೋಗನ್ ಆಗಿದೆ, ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿರುವಾಗ ನಾವು ಯೋಗಿಗಳಾಗಬೇಕು, ಜ್ಞಾನದ ಅನುಭವದಿಂದ ಡಬಲ್ ಅಥಾರಿಟಿ ಉಳ್ಳವರು ಆಗಬೇಕು. ಅಂದರೆ ನಾವು ಪ್ರತಿ ಕಾರ್ಯ ಮಾಡುವಾಗಲೂ ಯೋಗಿಗಳಾಗಿರಬೇಕು, ನಡೆದಾಡುತ್ತಾ ತಿರುಗಾಡುತ್ತಾ ಯೋಗಿಗಳಾಗಿ ಕಾರ್ಯವನ್ನು ಮಾಡಬೇಕು. ಕೇವಲ ಕುಳಿತಾಗ ಯೋಗ ಮಾಡುವವರಲ್ಲ, 1 ಗಂಟೆ 2 ಗಂಟೆಯ ಯೋಗಿಗಳಲ್ಲ, ನಾವು ನಿರಂತರ ಯೋಗಿಗಳಾಗಬೇಕು. ಅಂದರೆ ಜ್ಞಾನ ಮತ್ತು ಅನುಭವ ಅನ್ನುವ ಡಬಲ್ ಅಥಾರಿಟಿ ಉಳ್ಳವರಾಗಬೇಕು. ಅಂದರೆ ಸಂಪೂರ್ಣ ಜ್ಞಾನವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು. ಎಷ್ಟೆಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಮತ್ತು ಯೋಗದ ಮೂಲಕ ಏನೆಲ್ಲ ಅನುಭವಗಳನ್ನು ಮಾಡಿಕೊಂಡಿದ್ದೇವೆ, ಜ್ಞಾನದ ಮೂಲಕ ಯಾವ ಅನುಭವ ಆಗಿದೆ ಅದನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೇವೆ, ಆಗ ನಾವು ನಿರಂತರ ಯೋಗಿಗಳಾಗಬಹುದು.
ಡಬ್ಬಲ್ ಅಧಿಕಾರ ಅಂದರೆ ಜ್ಞಾನ ಮತ್ತು ಅನುಭವ ಆಗಿದೆ. ಜ್ಞಾನ ಮತ್ತು ಅನುಭವದ ಆಧಾರದಿಂದ ನಿರಂತರ ಯೋಗಿಗಳಾಗಿ ಇರಬಹುದು. ಒಳ್ಳೆಯದು. ಓಂ ಶಾಂತಿ.